ನಾರಾಯಣಾಯ ಪರಿಪೂರ್ಣ ಗುಣಾನನವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಭವತೀಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿ. ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಭುಧಾಚಾರ್ಯಂ ವೇದಜ್ಞಾನಾಬ್ಧಿ ಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ ವರ್ಷ ಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂನೋ ಹೃದಂಬರೆ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ. ಸ್ವಸ್ತ್ಯಸ್ತು. ಅಸೇಡ ತನ್ಮಂಗಲಾನಿ ಸಂತು. ಬಂಧು ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶತ್ ವರ್ಷ ಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದ ಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂಗ್ಮಾ ಕೃತಃ ಶ್ರೀ ಸತ್ಯಾತ್ಮಗುರೋ ತದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ. ಸ್ವಸ್ತ್ಯಸ್ತು. ಅಸೇಡ ತನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಮುಕ್ತಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷಾಪ ನೋದನ ಪಡುತ್ತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಧನ್ವಂತರಿ ತಥಾ ಸತ್ಯವ್ರತ ತೀರ್ಥ ಪುಣ್ಯತಿಥ್ಯಂಗತ್ವೇನ ಪ್ರವಚನಾರಂಭೆ ಸತಿ ಕಿಂಚಿತ್ ಪುರುಕಥಾನುವಾದ. ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ. ಇವತ್ತು ಉತ್ತರಾದಿಮಠ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ಅಂತ ಅನಿಸಿಕೊಂಡಿರತಕ್ಕಂತಹ ಮತ್ತು ಯಾರಿಂದ ಸತ್ಯ ಅಂತನ್ನೋ ಹೆಸರು ಪ್ರಾರಂಭ ಆಯಿತು. ಅಲ್ಲಿವರೆಗೂ ರಘುನಾಥ ತೀರ್ಥರು, ಪದ್ಮನಾಭ ತೀರ್ಥರು, ವಾಗೇಶ ತೀರ್ಥರು, ಈಗ ಬೇರೆ ಬೇರೆ ಹೆಸರಿರ್ತಿತ್ತು. ಯಾರಿಂದ ಸತ್ಯ ಅಂತ ಹೆಸರಿನಿಂದಲೇ ಪ್ರಾರಂಭವಾಯಿತು, ಅವತ್ತಿನಿಂದ ಇವತ್ತಿಗೂ ಕಂಟಿನ್ಯೂಸ್ ಇದೆ. ಅಂಥವರು ಸತ್ಯವ್ರತ ತೀರ್ಥರು. ಈ ಸತ್ಯವ್ರತ ತೀರ್ಥರಿಗೂ ಮತ್ತು ಇವತ್ತಿನ ಧನ್ವಂತರಿ ಹೋಮಕ್ಕೂ ಏನು ಸಂಬಂಧ ಅಂತಂದರೆ, ಧನ್ವಂತರಿ ಪರಮಾತ್ಮ ಸಮುದ್ರ ಮಂಥನದ ಕಾಲದಲ್ಲಿ ಯಾವಾಗ ಸ್ವತಃ ಭಗವಂತ ತಾನೇ ಸ್ವತಃ ಅಜಿತ ಅಂತನ್ನು ಹೆಸರನ್ನು ತೆಗೆದುಕೊಂಡು ಸಂಪೂರ್ಣ ಸಮುದ್ರವನ್ನು ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡಿದನು. ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಆಗ ಆ ಪರಮಾತ್ಮ ಮೊದಲು ಅನೇಕ ರತ್ನಗಳು ಬಂದು ಆರಂಭದಲ್ಲಿ ವಿಷ ಬಂತು, ವಾಯುದೇವರು ಅದನ್ನು ಕುಡಿದು ಹಾಕಿಬಿಟ್ರು. ಆನಂತರ ಮಹಾಲಕ್ಷ್ಮೀ ಪ್ರಾದುರ್ಭೂತಳಾದಳು, ಅವಳು ಭಗವಂತನನ್ನು ವರಿಸಿದ್ದಾಳೆ. ಅದಾದ ನಂತರ ಅಮೃತ ಕಲಶವನ್ನು ತೆಗೆದುಕೊಂಡು ಧನ್ವಂತರಿ ದೇವತಾ ಆ ಕಾಲದಲ್ಲಿ ಅಭಿವ್ಯಕ್ತನಾಗಿದ್ದಾನೆ. ಅಭಿವ್ಯಕ್ತನಾದ ಕ್ಷಣಕ್ಕೇನೆ ಯಾವಾಗಲೂ ಅಮೃತ ತಮಗೆ ಬೇಕು ಬೇಕು ಅಂತ ತಿಳ್ಕೊಂಡಂತೇಳಿ ದಾರಿ ಕಾಯ್ತಾ ಇರತಕ್ಕಂಥ ಅಸುರರು ಹೋಗಿ ಆ ಧನ್ವಂತರಿಯ ಕೈಯಿಂದ ಅಮೃತ ಕಲಶವನ್ನು ಕಸಿದುಕೊಂಡು ಬಿಟ್ಟಿದ್ದ. ಪರಮಾತ್ಮ ಕೊಡದೇ ಇರಬಹುದಾಗಿತ್ತು, ತೋಣ್ಮಾಯ ಆಗಬಹುದಾಗಿತ್ತು, ಆದರೆ ಅವರ ದುಷ್ಟತನವನ್ನು ತೋರಿಸುವುದಕ್ಕೋಸ್ಕರ. ಸಂಪತ್ತಿ, ಇನ್ನೊಬ್ಬರ ಸಂಪತ್ತಿಯನ್ನು ನಾವು ಹಡಪ್ ಮಾಡಿದರೆ ಎಂದಿಗೂ ಪರಮಾತ್ಮ ನಮ್ಮ ಮೇಲೆ ಒಲಿಯೋದಿಲ್ಲ. ಯಾರು ಅದಕ್ಕೆ ಅಧಿಕಾರಿಗಳು ಅವರಿಗೆ ಅದನ್ನು ಕೊಡಬೇಕು
ಇನ್ನೊಬ್ಬರದು ಬೇಕಾದ ದಾರಿಯಲ್ಲಿ ಸಿಕ್ಕಿದ್ರು ಕೂಡ ನಮ್ದಲ್ಲ, ಅದು ಇನ್ನೊಬ್ಬರದು. ಅದನ್ನು ಮುಟ್ಟಿಸಬೇಕು, ಇಲ್ಲ ದೇವಾಲಯದಲ್ಲಿ ಅದನ್ನು ಸಮರ್ಪಣೆ ಮಾಡಬೇಕು. ಇನ್ನೊಬ್ಬರ ವಸ್ತುವನ್ನ ತೆಗೆದುಕೊಂಡರೆ ಪರಮಾತ್ಮ ಅದಕ್ಕೆ ಬಹಳ ದೊಡ್ಡ ಶಿಕ್ಷೆಯನ್ನು ಕೊಡ್ತಾನೆ ಜಗತ್ತಿನಲ್ಲಿ. ಇವತ್ತಿನ ದಿವಸ ಲಂಚ ರುಸ್ವತ್ತು ಇದೆಲ್ಲ ತೆಗೆದುಕೊಂಡು ಮಾಡ್ತಾ ಇದ್ದಾರೆ, ಅವರಷ್ಟು ಮಹಾಪಾಪಿಗಳು ಬೇರೆ ಯಾರೂ ಅಲ್ಲ. ಯಾವುದು ನನ್ನ ಪರಿಶ್ರಮದಿಂದ ನನಗೆ ಸಿಕ್ಕಿದೆಯೋ ಅದಕ್ಕೆ ಮಾತ್ರ ನಾನು ಅಧಿಕಾರಿಗಳಾಗಬೇಕು, ಇಲ್ಲದಿದ್ದರೆ ಅದನ್ನು ಸ್ವೀಕರಿಸುವುದಿಲ್ಲ ಅಂತ ತಿಳ್ಕೊಂಡಂತೇಳಿ ಅದನ್ನು ಜಗತ್ತಿಗೆ ತೋರಿಸಿಕೊಡೋದಕ್ಕೋಸ್ಕರ ಧನ್ವಂತರಿ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಅದನ್ನು ಕೊಟ್ಬಿಟ್ಟಿದ್ದೆ. ಎಷ್ಟೋ ಸಂದರ್ಭದಲ್ಲಿ ನಾವು ವಿಚಾರ ಮಾಡ್ತಾ ಇರ್ತೇವೆ, ಹೇಗೂ ಗುಡಿಯಲ್ಲಿದೆ ಅಲ್ಲ ಸಾರ್ವಜನಿಕ, ನಾನು ತೆಗೆದುಕೊಂಡ್ರೆ ಏನು ತಪ್ಪು? ಇಲ್ಲ, ಅದಕ್ಕೆ ಬಹಳ ದೊಡ್ಡ ಶಿಕ್ಷೆ ಇದೆ. ಇನ್ನೊಬ್ಬರ ವಸ್ತುವನ್ನು ತನಗೆ ಆ ಯಜಮಾನ ಕೈಯೆತ್ತಿ ಕೊಡದೇ ಹೊರತು, ಯಜಮಾನ ತೆಗೆದುಕೋಂತನ್ನುವರೆಗೂ ಹೊರತು ಅದನ್ನು ತೆಗೆದುಕೊಳ್ಳಿಕ್ಕಾಗೋದು. ಎಲ್ಲಿ ತನಕ ಯಜಮಾನ ಹೇಗೂ ದಕ್ಷಿಣ ಇಟ್ಬಿಡಪ್ಪ ಅಂತ ಅನ್ನೋದು, ಇಟ್ಟಿದ್ದಾರೆ ನಾನೇ ತೆಗೆದುಕೊಳ್ತೇನೆ ಅಂತ ಕೊಂಡಂತಂದರೆ ಅವನಿಗೆ ದೋಷ ಬರ್ತದೆ. ಯಜಮಾನ ಎಲ್ಲಿಯವರೆಗೂ ಇದನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳಿ ಕೊಡೋದಿಲ್ಲ. ಅಲ್ಲಿವರೆಗೆ ಯಾವ ವಸ್ತು ತೆಗೆದುಕೊಂಡರೂ ಕೂಡ ಅದು ರೌರವ ನರಕಾದಿಗಳಿಗೆ ಅನರ್ಥಕ್ಕೆ ಕಾರಣವಾಗ್ತದೆ. ಇದನ್ನು ಜಗತ್ತಿಗೆ ತಿಳಿಸಿಕೊಟ್ಟವರು ಸತ್ಯವ್ರತ ತೀರ್ಥ. ಸಂಪೂರ್ಣವಾಗಿ ಸತ್ಯವ್ರತ ಅಂತನ್ನೋ ಹೆಸರು ನಮ್ಮ ಸಂಪೂರ್ಣ ಇತಿಹಾಸದಲ್ಲಿ ಮೂರು ಸಲ ಬಂದಿದೆ, ಮೂರು ಸಲ ಬಂದಿದೆ. ಒಂದು, ಭಗವಂತನಿಗೆ ಸತ್ಯವ್ರತ ಅಂತ ಹೆಸರು. ಶ್ರೀಕೃಷ್ಣ ದೇವಕಿಯ ಗರ್ಭದಲ್ಲಿದ್ದಾಗ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಶ್ಯ ಯೋನಿಂ ನಿಹಿತಂಚ ಸತ್ಯ ಅಂಥೇಳಿ ಪರಮಾತ್ಮನಿಗೆ ಸತ್ಯ ಸತ್ಯವ್ರತ ಅಂತ ತಿಳ್ಕೊಂಡಂತೇಳಿ ವರ್ಣನೆ ಮಾಡಿದ್ದಾರೆ. ಪೂರ್ತಿ ಶ್ಲೋಕ ಹೇಳಲಿಕ್ಕೆ ವೇಳೆ ಇಲ್ಲ. ಪರಮಾತ್ಮನಿಗೆ ಸತ್ಯ ಸತ್ಯ ಅಂತ ಯಾಕೆ ಕರೀತಾರೆ? ಸತ್ ಶಬ್ದ ಉತ್ತಮಂ ಬ್ರೂಯಾತ್. ಸತ್ ಶಬ್ದ ಇದು ಅತಿ ಉತ್ತಮ ಅತಿ ಶ್ರೇಷ್ಠ ಅಂತನ್ನು ಅರ್ಥವನ್ನು ಕೊಡ್ತದೆ. ಆ ನಂತರ ತ ಶಬ್ದ ಇದು ಆನಂದವನ್ನು ವ್ಯಕ್ತಪಡಿಸ್ತದೆ. ಆ ನಂತರ ಯ ಶಬ್ದ ಇದು ಜ್ಞಾನವನ್ನು ವ್ಯಕ್ತಪಡಿಸ್ತದೆ. ಸತ್ತೀಯ ಸತ್ಯ ಪರಿಪೂರ್ಣವಾದ ಜ್ಞಾನಾನಂದಗಳಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ ಸತ್ಯ. ಧನ್ವಂತರಿಯು ಕೂಡ ಅಮೃತವನ್ನು ಕೊಡತಕ್ಕಂಥ ವ್ಯಕ್ತಿ ಅವನು ಸಂಪೂರ್ಣ ಜ್ಞಾನಾನಂದ ಸ್ವರೂಪಿಯಾಗಿರ್ತಕ್ಕಂಥ ಭಗವಂತ. ದೈತ್ಯರಿಗೆ ಬಿಟ್ಬಿಟ್ಟ. ಆದರೆ ಇನ್ನೊಬ್ಬರ ವಸ್ತು ನಾವು ತೆಗೆದುಕೊಂಡಾಗ ಸಿಗುವುದು ನಮಗೆ ಸಿಗೋದಿಲ್ಲ. ಇದನ್ನು ಹಾಗೆ ಇದನ್ನು ನೋಡಬೇಕು ಅಂತಂದರೆ ಗರುಡ ಪುರಾಣದಲ್ಲಿ ಎರಡು ಅಧ್ಯಾಯಗಳ ಪ್ರತ್ಯೇಕವಾಗಿವೆ. ಏನು ತೆಗೆದುಕೊಂಡ್ರೆ ಏನು ನರಕ ಏನು ಜನ್ಮ ಅಂತ ತಿಳ್ಕೊಂಡಂತ ಹೇಳಿ ತಿಳಿಸಿಕೊಡೋದಕ್ಕೋಸ್ಕರ. ಆದ್ದರಿಂದಾಗಿ ಇನ್ನೊಬ್ಬರ ವಸ್ತು ಇನ್ನೊಬ್ಬರ ಅತೀ ಶ್ರೇಷ್ಠವಾದ ಸಂಪತ್ತಿ ಇದ್ದರೂ ಅದನ್ನು ಅಷ್ಟೇ ಬದಿಯಲ್ಲಿಡಬೇಕು. ದೈತ್ಯರು ತೆಗೆದುಕೊಂಡ್ರು. ತೆಗೆದುಕೊಂಡಿರತಕ್ಕಂತಹ ಸಂದರ್ಭದಲ್ಲಿ ಆಗ ಪರಮಾತ್ಮ ತಾನು ಮೋಹಿನಿ ಅವತಾರವನ್ನು ತೆಗೆದುಕೊಂಡು ಅವರಿಂದ ಕಲಶವನ್ನು ತೆಗೆದುಕೊಂಡಿದ್ದಾನೆ. ಕೈಗೆ ಬಂದದ್ದು ಹೊರಟೋಗ್ಬಿಡ್ತದೆ. ಇನ್ನೊಬ್ಬರ ವಸ್ತು ಇದ್ದರೆ ಅದನ್ನು ಉಪಭೋಗ ಮಾಡಿದರೆ ಡಬಲ್ ವಸ್ತು ಹೋಗ್ತದೆ. 10 ರೂಪಾಯಿ ನಾನು ಇನ್ನೊಬ್ಬನದ ಕಳ್ಳತನ ಮಾಡಿದರೆ ಆ ಕಾಲದಲ್ಲಿ ನನ್ನ 1,000 ರೂಪಾಯಿ ಪರಮಾತ್ಮ ಖರ್ಚು ಮಾಡಿಸ್ತಾನೆ. ಈ ಲಂಚ ತೆಗೆದುಕೊಳ್ತಾರಲ್ಲ, ಕೊನೆಗೆ ಇಂಥ ಒಂದು ರೋಗ ಅವ್ರಿಗೆ ಬರ್ತದಲ್ಲ, ಗಳಿಸಿದ್ದು ಹೋಗ್ತದೆ, ಆನಂತರ ಸಾಲ ಮಾಡಿ ತಮ್ಮ ಹಾಸ್ಪಿಟಲ್ ಬಿಲ್ ಬಿಡಬೇಕಾಗ್ತದೆ. ಆದ್ದರಿಂದಾಗಿ ಸೂರ್ಯರಿಗೆ ಪರಮಾತ್ಮ ಅಮೃತವನ್ನು ಕೊಡಲಿಲ್ಲ. ಕಸಿದುಕೊಂಡಿದ್ದೀರಿ ನೀವು ಅಮೃತ ಮಂಥನ. ನಾನು ತೆಗೆದುಕೊಂಡು ಬಂದವನು, ನಾನು ಯಜಮಾನ, ನಾನು ಯಾರಿಗೆ ಹಂಚ್ತೇನೆ ಅವರು ಮಾತ್ರ ಅದಕ್ಕೆ ಅಧಿಕಾರಿಗಳು, ಇಲ್ಲದೆ ಇದ್ದು ಉಳಿದವರು ಅಧಿಕಾರ ಇಲ್ಲ ಅಂತ ತಿಳ್ಕೊಂಡಂತೇಳಿ ಅವರಿಗೆ ಕಣ್ಣು ಮುಚ್ಚುವಂತೆ ಮಾಡಿ ಕಣ್ಣು ಮುಚ್ಚಿಕೊಂಡು ಕೂಡ್ರಿ ಅಂತ ತಿಳ್ಕೊಂಡಂತೇಳಿ ಆ ನಂತರ ಅಮೃತವನ್ನು ದೇವತೆಗಳಿಗೆ ಮಾತ್ರ ಕೊಟ್ಟ. ಯಾಕೆ? ದೇವತೆಗಳು ಹೋಗಿ ಕಸಿದುಕೊಳ್ಳಲಿಲ್ಲ, ಪರಮಾತ್ಮನ ತೆಗೆದುಕೊಳ್ಳಲಿಲ್ಲ. ಪರಮಾತ್ಮ ಅಧಿಕಾರಿ ಕೊಟ್ಟರೆ ನಾವು ತೆಗೆದುಕೊಳ್ತೇವೆ. ಈ ರೀತಿಯಾಗಿ
ಯಾವ ವಸ್ತು ನನ್ನದಲ್ಲ, ಯಜಮಾನ ಎಲ್ಲಿಯವರೆಗೂ ಸ್ವ ಅಧಿಕಾರ ತ್ಯಾಗಪೂರ್ವಕ ಪರ ಅಧಿಕಾರ ವ್ಯಾಪನಂ ಸತ್ಯತ್ವಂ, ಅದಕ್ಕೆ ದಾನ ಅಂತ ಕರೀತಾರೆ. ನನ್ನ ಅಧಿಕಾರವನ್ನು ಬಿಟ್ಟು ಇನ್ನು ನಿಮ್ಮ ಅಧಿಕಾರಕ್ಕೆ ಈ ವಸ್ತುವನ್ನು ಕೊಡ್ತಾ ಇದ್ದೇನೆ. ಕನ್ಯಾದಾನದ ವೇಳೆಯಲ್ಲಿಯೂ ಕೂಡ ಇದು ದಾನ ಕೊಡದೇ ಹೊರತು ಆ ನಂತರ ಅದು ಅವಳು ಪರಸ್ತ್ರೀ, ಅಲ್ಲಿಯವರೆಗೂ ಪರಸ್ತ್ರೀ, ಅವಳ ಮೇಲೆ ನಮಗೇನೂ ಅಧಿಕಾರ ಇಲ್ಲ. ಯಾವಾಗ ಮೊದಲು ಚಂದ್ರ ಅದನ್ನು ಬಿಟ್ಟುಕೊಡ್ತಾನೆ, ಆ ನಂತರ ಗಂಧರ್ಭ ಬಿಟ್ಟುಕೊಡ್ತಾನೆ, ಅಗ್ನಿ ಸಾಕ್ಷಿಯಾಗಿ ಅಗ್ನಿಯಿಂದ ಇವನು ತೆಗೆದುಕೊಳ್ತಾನೆ, ಆ ನಂತರ ಜನ್ಮ ಕೊಟ್ಟ ತಂದೆ ತಾಯಿಗಳು ಕನ್ಯಾದಾನ ಮಾಡಿ ಇವತ್ತಿನಿಂದ ನಿನಗೆ ಕೊಡ್ತಾ ಇದ್ದೇನೆ ಸ್ವೀಕಾರ ಮಾಡುವಂತ ತಿಳ್ಕೊಂಡು ಅಲ್ಲಿಯವರೆಗೂ ಇವನಿಗೆ ಆ ಹುಡುಗಿಯ ಮೇಲೆ ಅಧಿಕಾರ ಇಲ್ಲ. ರಿಜಿಸ್ಟರ್ ಮ್ಯಾರೇಜ್ ಪೇರೇಜ್ ಇವೆಲ್ಲ ಯಾವ ಎಲ್ಲ ಮಹಾಪಾಪದ ಸಂದರ್ಭಗಳು. ಅಗ್ನಿ ಸಾಕ್ಷಿಯಾಗಿರ್ತಕ್ಕಂಥ ಮದುವೆಯೇ ಮದುವೆ, ಉಳಿದದ್ದು ಮದುವೆ ಅಲ್ಲ. ಇದಾದ ನಂತರ ತನ್ನದೇ ಆಗಿದ್ದರೂ ಅದರ ಮೇಲೆ ತನ್ನ ಸಂಪೂರ್ಣ ಸ್ವಾರ್ಥವನ್ನು ಬಿಟ್ಟ ವ್ಯಕ್ತಿ ಸತ್ಯವ್ರತ. ಸತ್ಯವ್ರತ ಅಂತ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ರಾಜಋಷಿ ಮನ್ವಂತರ ಪ್ರಳಯದ ಕೊನೆಯ ಭಾಗದಲ್ಲಿದ್ದಾಗ ಆ ರಾಜಋಷಿ ತಾನು ಅರ್ಘ್ಯ ಕೊಡಬೇಕು ಅಂತ ತಿಳ್ಕೊಂಡಂಥೇಳಿ ನೀರಿನಿಂದ ಸ್ವಲ್ಪ ನೀರನ್ನು ಕೈಲಿ ತೆಗೆದುಕೊಂಡಾಗ ಒಂದು ಸಣ್ಣ ಮೀನು ಬಂತು. ಆ ಮೀನು ಹೇಳ್ತದೆ, ನನ್ನನ್ನು ದೊಡ್ಡ ಮೀನಿನಿಂದ ಸಂರಕ್ಷಿಸು, ನದಿಯಲ್ಲಿ ಬಿಡಬೇಡ ಅಂತ ತಿಳ್ಕೊಂಡಂತೇಳಿ ಆಗ ಅದನ್ನು ತನ್ನ ಕಮಂಡಲ್ನಲ್ಲಿ ಅದನ್ನು ಹಾಕ್ತಾನೆ. ಆನ್ನಿಕೆ ಮುಗಿಸಿ ಬಂದು ನೋಡ್ತಾನೆ, ಕಮಂಡಲ್ಕಿಂತ ದೊಡ್ಡದಾಗಿದೆ. ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಲಿಂಜರ ಅಂಥೇಳಿ ಒಂದು ಕಲ್ಲಿನ ದೊಡ್ಡ ದ್ರೋಣಿ, ಅದಕ್ಕೆ ದೋಣಿ ಅಂತ ನಮಗೆ ಹಿಂದೆ ಕಾಲಕ್ಕೆ ದೋಣಿ ಮಾಡಿ ಅದರಲ್ಲಿ ನೀರು ಕುಡಿಸ್ತಾ ಇದ್ರು, ಅದರಲ್ಲಿ ಇಟ್ಟ. ಮರುದಿವಸ ಬೆಳಗ್ಗೆ ನೋಡ್ತಾನೆ ಅದಕ್ಕಿಂತಲೂ ದೊಡ್ಡದಾಗಿದೆ. ಹೊಂಡದಲ್ಲಿ ಬಿಟ್ಟ, ಮರುದಿವಸ ಅದಕ್ಕಿಂತಲೂ ದೊಡ್ಡದಾಗಿತ್ತು. ನದಿಯಲ್ಲಿ ಕರೆದುಕೊಂಡು ಹೋಗು ಅಂತ ಹೇಳ್ತು, ನದಿಯಲ್ಲಿ ಬಿಟ್ಟ. ಬಿಡುವಾಗ ಅದು ಹೇಳಿತು, ನಾನು ಇಲ್ಲಿಂದ ಸಮುದ್ರಕ್ಕೆ ಹೋಗ್ತೇನೆ, ಏಳನೇ ದಿವಸ ಮನ್ವಂತರ ಪ್ರಳಯವಾಗ್ತದೆ, ಆಗ ಮುಂದಿನ ಸೃಷ್ಟಿಗೆ ಏನೇನು ಬೇಕು ಎಲ್ಲ ಪದಾರ್ಥಗಳ ಏಳು ದಿನಗಳಲ್ಲಿ ಎಲ್ಲ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡು. ಒಂದು ಮನುಷ್ಯರ ದಂಪತಿಗಳು, ಆ ನಂತರ ಅಸುರ ದಂಪತಿಗಳು, ಆ ನಂತರ ದೈತ್ಯ ದಂಪತಿಗಳು, ರಾಕ್ಷಸ ದಂಪತಿಗಳು, ಪಿಶಾಚ ದಂಪತಿಗಳು, ಮುಂದಿನ ಸೃಷ್ಟಿಗೆ ಬರಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳ ಬೀಜಗಳು ಎಲ್ಲವನ್ನೂ ಸಂಗ್ರಹ ಮಾಡಿ ಅದರಲ್ಲಿ ಇಡು, ಮುಂದಿನ ಸೃಷ್ಟಿಗೆ ಅದು ಮೂಲಭೂತವಾಗಿರ್ತದೆ ಅಂತೆ. ಅಂದರೆ ಸುಮ್ಮನೆ ಬಿಗ್ ಬ್ಯಾಂಗ್ ಥಿಯರಿ, ತಾನಾಗೆ ಸೃಷ್ಟಿಯಾಯಿತು, ಮಿರಾಕಲ್ ಆಗಿ, ಇವೆಲ್ಲ ಅಸಂಪ್ಷನ್, ಹೈಪೊಥೆಸಿಸ್. ಎಲ್ಲದಕ್ಕೂ ಮೂಲಗಳು ಇರಿದ್ರೆ ಅದರ ವಸ್ತುಗಳ ವಿವರಣೆ ಮುಂದೆ ಬೆಳೀತದೆ. ಆಗ ಅದೆಲ್ಲವನ್ನೂ ಸಂಗ್ರಹ ಮಾಡಿದ. ಪ್ರಳಯ ಕಾಲದ ಸಂದರ್ಭದಲ್ಲಿ, ಮನ್ನಂತರ ಪ್ರಳಯದಲ್ಲಿ ನೋಡ್ತಾ ನೋಡ್ತಾ ತನ್ನ ಆಶ್ರಮದಲ್ಲಿ ಕುತ್ತಿಗೆಯವರು ನೀರು ಬಂತು. ಆ ನಂತರ ಮತ್ತೆ ಮುಂದೆ ಬರುವಾಗ ಎತ್ತಿ ಆ ನೌಕೆಯಲ್ಲಿ ತಾನು ಕೂತ್ಕೊಳ್ತಾನೆ. ಎಲ್ಲ ಕಡೆಗೆ ನೀರು, ನೌಕೆ ಕೆಳಗೆ ಮೇಲೆ ಆಗ್ತಾ ಇದೆ. ಆಗ ಆ ದೊಡ್ಡ ಮೀನು ಬರ್ತದೆ, ಅದರ ಹೆದರ ತಲೆಯ ಮೇಲೆ ಒಂದು ಕೋಡು, ಹೇಳ್ತಾನೆ, ನನ್ನನ್ನು ಸಂರಕ್ಷಣೆ ಮಾಡಿದ ನಾನೇ ಮೀನು, ನಾನು ಮತ್ಸ್ಯಾವತಾರಿ, ಕಟ್ಟು ನನ್ನ ಶೃಂಗಕ್ಕೆ ಈ ನೌಕೆಯನ್ನು ಅಂತ ತಿಳ್ಕೊಂಡಂತೇಳಿ ಅದಕ್ಕೆ ಹಗ್ಗ ಕಟ್ಟಿ ನೌಕೆಯನ್ನು ಕಟ್ಟಿದ ಕ್ಷಣಕ್ಕೇನೆ ಅದು ಎಲ್ಲೋಲು ಕಲ್ಲೋಲವಾಗುವಾಗ ಪರಮಾತ್ಮ ವೇಗವಾಗಿ ಅದನ್ನು ಹಿಮಾಲಯದ ಶಿಖರದವರೆಗೂ, ಅಲ್ಲಿಯವರೆಗೂ ನೀರು ತುಂಬಿಕೊಂಡಿತ್ತು. ಹಿಮಾಲಯದ ಶಿಖರವರೆಗೂ ನೀರು ತುಂಬಿದಾಗ ಅದು ಮನ್ವಂತರ ಪ್ರಳಯ ಅಂತಂತಾರೆ. ಆಗ ಸಂಪೂರ್ಣ ಜಗತ್ತು ಮುಳುಗ್ತಕ್ಕಂತಹ ಸಂದರ್ಭ. ಆಗ ಮತ್ತೆ ಪುನಃ ಪ್ರಳಯ ಇಳಿದ ಮೇಲೆ ಆ ನೌಕೆಯನ್ನು ನೆಲಕ್ಕೆ ತೆಗೆದುಕೊಂಡು ಬರ್ತಾನೆ. ತೆಗೆದುಕೊಂಡು ಬಂದು ಪ್ರತಿಯೊಂದಕ್ಕೂ ಕೂಡ ಪರಮಾತ್ಮ ಆ ಸೃಷ್ಟಿಗೋಸ್ಕರ ಮುಂದುವರಿತಾನೆ. ಆದರೆ ಸತ್ಯವ್ರತ ನಾನು ಸಂಗ್ರಹ ಮಾಡಿದ್ದು ನಂದು ಅನ್ನಲಿಲ್ಲ. ಪರಮಾತ್ಮ ಎಲ್ಲವೂ ನಿಂದೆ ಸ್ವೀಕರಿಸುವಂತ ತಿಳ್ಕೊಂಡಂತೇಳಿ ಕೊಟ್ಟುಬಿಡ್ತಾನೆ. ಆ ಸತ್ಯವ್ರತನೇ ಈಗ ವೈವಸ್ವತಮನು ಆಗಿ ಈ ಮನ್ವಂತರಕ್ಕೆ ಅಧಿಪತಿ ಆಗ್ತಾನೆ. ಇನ್ನು ಮೂರನೇ ಸತ್ಯವ್ರತರು ಯಾರು ಅಂತ ತಿಳ್ಕೊಂಡಂತಂದ್ರೆ ನಮ್ಮ ಸತ್ಯವ್ರತ ತೀರ್ಥರು. ಇವರ ಮನೆತನವೇ ಅತ್ಯಂತ ಶ್ರೇಷ್ಠ ತಪಸ್ವಿ ಮನೆತನ. ಮದುವೆ ಆದರೂ ಸಂತಾನ ಒಂದು ಮುಗಿಯಿತು, ಮನೆ ಬಿಟ್ಟು ಹೊರಟುಬಿಟ್ರು. ಇವರ ಕಕ್ಕ ಚಿಕ್ಕಪ್ಪ, ಅವರು
ಮಹಾತಪಸ್ವಿಗಳು. ಎಷ್ಟು ತಪಸ್ವ ಅಂತ ತಿಳ್ಕೊಂಡಂತಂದ್ರೆ ಪದ್ಯುಮ್ನಾಚಾರ್ ಕರಟಗಿ ಅಂತ ಅವ್ರ ಹೆಸರು. ಒಂದು ಸಂತಾನಾದ ಕ್ಷಣಕ್ಕೇನೆ ಹೆಂಡತಿಯನ್ನ ಅವರ ತಂದೆಯ ಮನೆಯಲ್ಲಿ ಬಿಟ್ಟು ತನ್ನ ಎಲ್ಲಾ ಸಂಪೂರ್ಣ ಸಂಪತ್ತಿಯನ್ನು ಕೂಡ ಹೆಂಡತಿ ಹೆಸರಿನಲ್ಲಿ ಬರೆದು ಹೋಗಿ ಪ್ರಯಾಗದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಎಷ್ಟು? ಅಷ್ಟಾಕ್ಷರ ಅಷ್ಟ ಮಹಾಮಂತ್ರಗಳು. ಅಷ್ಟಮಹಾಮಂತ್ರ ಅಂತಂದ್ರೆ ಪ್ರಣವ ಮಂತ್ರ, ಆ ನಂತರ ನಾರಾಯಣ ಮಂತ್ರ, ವಾಸುದೇವ ಮಂತ್ರ ಮತ್ತು ಮಾತೃಕಾ ಮಾಲಾ ಮಂತ್ರ, ಪೂರ್ಣ ಸೂಕ್ತ ಮಂತ್ರ, ಆ ನಂತರ ಕೃಷ್ಣ ಮಂತ್ರ, ಭುವರಾ ಮಂತ್ರ, ಆ ನಂತರ ನರಸಿಂಹ ಮಂತ್ರ, ಇವು ಅಷ್ಟ ಮಹಾಮಂತ್ರಗಳು ಅಂತ ಹೇಳ್ಕೊಂಡಂತ ಅನಿಸ್ಕೊಳ್ತದೆ. ಬಂದ ಅಷ್ಟ ಮಹಾಮಂತ್ರಗಳು ಅಂತ ಹೇಳ್ಕೊಂಡಂತ ಅನಿಸ್ಕೊಳ್ತದೆ. ಇಂಥ ಅಷ್ಟ ಮಹಾಮಂತ್ರಗಳನ್ನ ಕೋಟಿ ಸಲ ಪಾರಾಯಣ ಮಾಡಿ ಕೇವಲ ಮಧ್ಯಾಹ್ನದ ವೇಳೆ ಒಂದು ಉತ್ತತ್ತಿಯೋ ಅಥವಾ ಒಂದು ಹಣ್ಣು ಸ್ವೀಕಾರ ಮಾಡ್ತಾ ಇದ್ರು. ಊಟ ಇಲ್ಲ, ಮತ್ತೇನಲ್ಲೇ. ವಿದ್ಯಾಧೀಶ ತೀರ್ಥರು ಯಾವಾಗ ತಾವು ಸಂಚಾರಕ್ಕೆ ಹೊರಟರು, ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರದ್ಯುಮ್ನಾಚಾರ ಕರಟಗಿಯವರು ಅವರಿಗೆ ಪ್ರಯಾಗದಲ್ಲಿ ಭೇಟಿಯಾದರೆ ಇವರೇ ಅತ್ಯಂತ ಯೋಗ್ಯರು, ತಮ್ಮ ಜೊತೆಯಲ್ಲಿ ನಡೆಯಲು ನನ್ನ ಜೊತೆಗೆ ಅಂತ ತಿಳ್ಕೊಂಡು ಅಂತೇಳಿ ಕರೆದುಕೊಂಡು ಹೊರಟಿದ್ದ. ಕರೆದುಕೊಂಡು ಹೊರಟು ಆ ನಂತರ ಕಾಶಿ ಗಯಾ ಇತ್ಯಾದಿ ಎಲ್ಲ ಮುಗಿಸ್ಕೊಂಡು ಬದ್ರಿಕಾಶ್ರಮಕ್ಕೆ ನಡೀತಾ ಹೊರಟಿದ್ದಾರೆ. ತಮ್ಮ ಜೊತೆಯಲ್ಲಿ ಇವರನ್ನು ಕರಟಗಿ ಪ್ರದ್ಯುಮ್ನಾಚಾರನ್ನು ಕರೆದುಕೊಂಡು ಹೊರಟಿದ್ದ. ಅವರ ಜೊತೆಯಲ್ಲಿ ಅವರ ಅಣ್ಣನ ಮಗ ಒಬ್ಬರು ರಂಗಾಚಾರ್ಯರು ಅಂತ ತಿಳ್ಕೊಂಡಂತೆ, ಅವರು ಕರಟಗಿ ರಂಗಾಚಾರ್ಯರು ಅಂತ ತಿಳ್ಕೊಂಡಂತೆ. ಎಲ್ಲ ಪರಿವಾರದವರು ಹೋಗಿ ಅಲ್ಲಿ 48 ದಿವಸ ಕಾಷ್ಠಮೋನ ವ್ರತದಿಂದ ಬದರಿಯಲ್ಲಿ ಇದ್ದುಕೊಂಡು ಆ ನಂತರ ತಿರುಗಿ ಬರುವಾಗ ಅವರೇನು ಮಾಡಿದರು ಅಂತ ತಿಳ್ಕೊಂಡಂತಂದರೆ ಕರಟಗಿ ಪ್ರದ್ಯುಮ್ನಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ವೇದನದಿ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಆಶ್ರಮವನ್ನು ಕೊಟ್ಟರು. ಯಾಕೆಂದರೆ ಅವರಿಗೆ ಬದರಿಯಿಂದ ಬರುವಾಗಲೇ ಅವರಿಗೆ ದೇವರ ಪ್ರೇರಣೆ ಆಯಿತು, ಅವರನ್ನು ಇಮಿಡಿಯೇಟ್ಲಿ ರಾಮೇಶ್ವರ ಕಳಿಸಿಕೊಟ್ಬಿಡಿ ಅಂತ ತಿಳ್ಕೊಂಡು ಸನ್ಯಾಸ ಕೊಟ್ಟು ಅವರಿಗೆ ವೇದನಿಧಿ ತೀರ್ಥರು ಅಂತ ಹೆಸರನ್ನು ಇಟ್ಟು ತಮ್ಮ ಜೊತೆಯಲ್ಲಿ ವಂಶರಾಮ ಮತ್ತು ದಿಗ್ವಿಜಯ ರಾಮದೇವರನ್ನು ಇಟ್ಟುಕೊಂಡು ಉಳಿದೆಲ್ಲ ದೇವತೆಗಳನ್ನು ಕೊಟ್ಟು ಎಲ್ಲ ಪರಿವಾರ ಸಮೇತವಾಗಿ ಅವರನ್ನು ರಾಮೇಶ್ವರಕ್ಕೆ ಕಳಿಸಿದ್ದಾರೆ. ಆ ನಂತರ ರಂಗಾಚಾರ ಕರಟಿಗೆ ರಂಗಾಚಾರು ಅಂತ ಕೊಂಡು ಅವರ ಅಣ್ಣನ ಮಗ ಅವರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ಕೆಲವು ಸೀಮಿತ ಪರಿವಾರ, ಒಬ್ಬರು ಅಡುಗೆಯವರು, ಒಬ್ಬರಿದು 5-8 ಜನ ಅಷ್ಟೇ ಇಟ್ಟುಕೊಂಡು ತಾವು ಸಂಪೂರ್ಣವಾಗಿರ್ತಕ್ಕ ಹಿಮಾಲಯದಲ್ಲಿ ಸಂಚಾರ ಮಾಡೋದು, ತಪಸ್ಸು ಮಾಡೋದು ಪ್ರಾರಂಭ ಮಾಡಿದ್ದ. ಯಾವಾಗ ಅವರು ಏಕಚಕ್ರ ನಗರಕ್ಕೆ ಬರ್ತಾರೆ, ಬಂದಾಕ್ಷಣಕ್ಕೇನೆ ವಿದ್ಯಾಧೀಶರ ಗಣೇಶದು ಇನ್ನು ಬಹಳ ಸಮಯ ನನ್ನ ಜೀವಿತ ಇರೋದಿಲ್ಲ ಅಂತ ತಿಳ್ಕೊಂಡಂಥೇಳಿ ಆ ಕಾಲದಲ್ಲಿ ಅವರು ಅವತ್ತು ರಾಮದೇವ ದಿಗ್ವಿಜಯ ರಾಮದೇವರನ್ನು ವಂಶರಾಮದೇವರನ್ನು ಪೂಜೆ ಮಾಡಿ ಆ ಕಾಲಕ್ಕೆ ಆ ಪೆಟ್ಟಿಗೆಯನ್ನು ಭುಜಂಗಿಸಿ ಪೆಟ್ಟಿಗೆ ಕಟ್ಟಿ ಆ ಕಾಲಕ್ಕೆ ಹೇಳ್ತಾರೆ, ಇನ್ನೂ 2 ತಾಸಿನ ನಂತರ ನಾನು ದೇಹತ್ಯಾಗ ಮಾಡ್ತೇನೆ, ಇಲ್ಲಿಯೇ ಏಕಚಕ್ರನಗರದಲ್ಲೇ ನನ್ನ ವೃಂದಾವನವನ್ನು ಮಾಡಿ ನೀವು ಯಥಾಶಕ್ತಿ ಎಷ್ಟೇ ಸಂಕ್ಷಿಪ್ತವಾಗಿ ಅದರ ವಿಧಿಯನ್ನು ಮುಗಿಸಿಕೊಂಡು ಈ ಪ್ರತಿಮೆಯನ್ನು ನೀವು ತೆಗೆದುಕೊಂಡು ಹೋಗಿ ನೀವು ವೇದನಿಧಿ ತೀರ್ಥರಿಗೆ ಒಪ್ಪಿಸ್ಬೇಕು, ಮತ್ತೇನು ಸಂಕ್ಷಿಪ್ತ ಸಂಪತ್ತಿ ಇತ್ತು ಅದನ್ನು ಕೂಡ. ಆಗಿನ ಕಾಲದಲ್ಲಿ ಪ್ರತಿಮೆ ಕೈಯಲ್ಲಿ ಬಂದರೆ ಇವರು ಬಂದು ನನಗೆ ವಿದ್ಯಾಧೀಶರು ಸನ್ಯಾಸ ಕೊಟ್ಟಿದ್ದಾರೆ, ನಾನೇ ಒಂದು ಹೊಸ ಸಂಸ್ಥಾನ ಉತ್ತರಾಧ ಮಠದ ತಿಳ್ಕೊಂಡು ಪ್ರಾರಂಭ ಮಾಡ್ಬೋದಾಗಿತ್ತು. ಹಾಗೆ ಹಿಂದಿನ ಕಾಲಕ್ಕೆ 2-3 ಸಲ ಆಗಿತ್ತು. ಆದರೆ ಕರಟಗಿ ರಂಗಾಚಾರ ಹಂಗೆ ಮಾಡಲಿಲ್ಲ. ಕರಟಗಿ ರಂಗಾಚಾರ್ಯರು ಆ ಕಾಲದಲ್ಲಿ ಅವರನ್ನು ತಾವು ಬಂದು ಆ ಪೆಟ್ಟಿಗೆಯನ್ನು ಆ ಕಾಲದಲ್ಲಿ ರಾಮೇಶ್ವರದಿಂದ ವಾಪಸ್ ತಿರುಗಿ ಬರುವಾಗ ಮಂಚಾಕೊಪ್ಪ ಅಂತ ತಿಳ್ಕೊಂಡಂಥೇಳಿ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ಆಗ ಬಂದು ಗುರುಗಳು ಒಪ್ಪಿಸಿದ್ದಾರೆ ನಿಮ್ಮ ಆಸ್ಥಾನದ ಪ್ರತಿಮೆಗಳನ್ನು ತೆಗೆದುಕೊಳ್ಬೇಕು ಅಂತ. ಇಲ್ಲಾದರೆ ಇಂಥ ಅದ್ಭುತ ಪ್ರತಿಮೆ ಯಾರದೋ ಪ್ರತಿಮೆಗಳನ್ನು ಕಳ್ಳತನ ಮಾಡ್ತಕ್ಕಂಥವ್ರು ಇರ್ತಾರೆ. ನಮ್ಮಲ್ಲಿ ನರಸಿಂಹದೇವರ ಪ್ರತಿಮೆಯನ್ನು ಯಾರೋ ಕಳ್ಳತನ ಮಾಡ್ಕೊಂಡು ಹೋದರು, ಆ ರೀತಿಯಾಗಿ ಅಂಥವ್ರು ಇರ್ತಾರೆ. ಆದರೆ ಇವರು ಸತ್ಯವ್ರತರು ಅದನ್ನು ಅದು ರಂಗಾ ಕರಟಗಿ ರಂಗಾಚಾರ್ಯರು ಆ ಕಾಲಕ್ಕೆ ಅವರಿಗೆ
ತಂದು ಒಪ್ಪಿಸಿದಾಗ ಬಹಳ ಸಂತೋಷವಾಯಿತು. ಸಂತೋಷವಾಗಿ ಆ ಕಾಲದಲ್ಲಿ ಅವರು ಅವರಿಗೆ, ನೀವು ದೇವರನ್ನೇ ತಂದು ಕೊಟ್ಟಿದ್ದೀರಿ, ಆದ್ದರಿಂದ ನೀವೇ ಇದಕ್ಕೆ ಅಧಿಕಾರಿಗಳು ಅಂತ ತಿಳ್ಕೊಂಡಂತೇಳಿ ತಮ್ಮ ಜೊತೆಯಲ್ಲಿ ಅವರು ಸಂಚಾರ ಕರೆದುಕೊಂಡು, ಯಾವಾಗ ಅವರಿಗೆ ಸ್ವಲ್ಪ ದೇಹಾಲಸ್ಯ ಅಂತ ಅನಿಸ್ತು ಆ ಕಾಲಕ್ಕೆ ಅವರು ಇವರಿಗೆ ಆಶ್ರಮವನ್ನು ಕೊಟ್ಟು ಸತ್ಯವ್ರತರು. ಯಾಕೆಂದರೆ ಸತ್ಯನಾಮಕ ಪರಮಾತ್ಮನನ್ನು ಅತ್ಯಂತ ಸತ್ಯತೆಯಿಂದ ನನ್ನದು ಅಂತ ಅನ್ನದೇ, ಅದರಲ್ಲಿರ್ತಕ್ಕಂಥ ಒಂದು ಕವಡಿಯನ್ನು ಮುಟ್ಟದೆ ಇಂತಹ ಸಂಸ್ಥಾನದ ಪ್ರತಿಮೆಯನ್ನು ತಂದು ಒಪ್ಪಿಸಿದ್ದೀರಿ. ಆದ್ದರಿಂದ ನೀವು ಸತ್ಯನಾದಂಥ ಪರಮಾತ್ಮನ ಸಂಪೂರ್ಣವಾಗಿರ್ತಕ್ಕಂಥ ಕರುಬೆಗೆ ಪಾತ್ರರು ಅಂತ ತಿಳ್ಕೊಂಡಂತೇಳಿ ಆಶ್ರಮ ಕೊಟ್ಟು ಅವರಿಗೆ ಸತ್ಯವ್ರತರು ಅಂತ ತಿಳ್ಕೊಂಡಂತೆ ನಾಮಕರಣ ಮಾಡಿದ್ದ. ನಾಮಕರಣ ಮಾಡಿ, ನಾನು ಪಂಢರಪುರದಲ್ಲೇ ಇರ್ತೇನೆ, ಅಲ್ಲಿಯವರೆಗೂ ನೀವು ಸಂಚಾರ ಮಾಡಿ ಕರೆದಾಕ್ಷಣಕ್ಕೆ ಬನ್ನಿ ಅಂತ ತಿಳ್ಕೊಂಡಂತೇಳಿ ಹೇಳಿದ್ದಾರೆ. ಇದೇ ಕಾಲಕ್ಕೆ ವಿದ್ಯಾದೇಶ ತೀರ್ಥರಿಂದ ಆಶ್ರಮ ತೆಗೆದುಕೊಂಡು ಇಬ್ಬರು ಬಿಡಿಸನ್ಯಾಸಿಗಳು ಇದ್ದರು. ಆನಂತರ ಅತ್ಯಂತ ಮಹಾವಿದ್ವಾಂಸರು ಅಂತ ಅನಿಸ್ಕೊಂಡಿರ್ತಕ್ಕಂತಹ ರಂಗನಾಥಾಚಾರ್ಯರು ಅವರು ಕೂಡ ಅವರು ಇವರ ಕಡೆಯಿಂದ ಆಶ್ರಮವನ್ನು ತೆಗೆದುಕೊಂಡು ಯಾರು ಕೃಷ್ಣದ್ವೈಪಾಯರಿಂದ ಆಶ್ರಮ ತೆಗೆದುಕೊಂಡು ವಿದ್ಯಾಪತಿ ವಿದ್ಯಾನಾಥ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಪ್ರಸಿದ್ಧರಾಗಿದ್ದರು. ವಿದ್ಯಾನಾಥ ತೀರ್ಥರ ವೈಶಿಷ್ಟ್ಯ ಏನು, 22ನೇ ವಯಸ್ಸಿಗೇನೆ ಅವರಿಗೆ ವೈರಾಗ್ಯ ಬಂದ್ಬಿಡ್ತು. ಸರ್ವಸ್ವವನ್ನು ಅವರು ದಾನ ಮಾಡಿ ತಮ್ಮ ಹೆಂಡತಿಯನ್ನು ರಕ್ಷಣೆ ವ್ಯವಸ್ಥೆಯನ್ನು ಮಾಡಿ ಆ ಕಾಲಕ್ಕೆ ವಿದ್ಯಾಧೀಶರ ಹತ್ರ ಬಂದು ನಮಗೆ ನೀವು ಸನ್ಯಾಸ ಕೊಡಬೇಕು ಅಂತ ತಿಳ್ಕೊಂಡಂತ ಕೇಳಿದರು. ಅವರು ನೋಡಿದರು, ನಿಜವಾಗಿಯೂ ನಮ್ಮ ಪೀಠಕ್ಕೆ ಅತ್ಯಂತ ಯೋಗ್ಯ ವ್ಯಕ್ತಿ, ಸನ್ಯಾಸ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಮನಸ್ಸು ಮಾಡಿದರು. ಸಣ್ಣ ವಯಸ್ಸು, ಇಷ್ಟು ಘೋರವಾದಂತಹ ಸನ್ಯಾಸ ವ್ರತದಲ್ಲಿ ಇವರನ್ನು ಸೇಲಿಸಬಾರದು. ಈಗೆಲ್ಲ ಅನುಕೂಲತೆಗಳು ಬಹಳ ಇವೆ. ಆಗಿನ ಕಾಲಕ್ಕೆ ಅಡವಿಯಲ್ಲಿ ಕಾಡಿನಲ್ಲಿ ತಿರುಗಾಡ್ತಾ ಹೋಗ್ಬೇಕು, ನಡೀತಾನೆ ಹೋಗ್ಬೇಕು. ಸನ್ಯಾಸ ಅಂತಂದರೆ ಒಂದು 8 ವರ್ಷದ ನಂತರ ದೇಹತ್ಯಾಗನೆ ಅಂತ ಅನ್ನೋ ಅಷ್ಟು ರೀತಿಯಲ್ಲಿ ಅಷ್ಟು ಕಠಿಣ ಇತ್ತು ಆಗಿನ ಕಾಲದಲ್ಲಿ ಮಠ. ಅದಕ್ಕೋಸ್ಕರ ವಿದ್ಯಾಧೀಶ ತೀರ್ಥರ ನಂತರ, ಆ ನಂತರ ಸತ್ಯಪ್ರಮೋದರು, ಇವರೆಲ್ಲ ಹೆಚ್ಚಿನ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರು. ಉಳಿದವರೆಲ್ಲ 3 ವರ್ಷ, 2 ವರ್ಷ, 5 ವರ್ಷ, 8 ವರ್ಷ, 10 ವರ್ಷ, ಈ ರೀತಿಯಾಗಿ ನಡೆದಿರ್ತಕ್ಕಂಥವ್ರು. ಇಷ್ಟು ಸಣ್ಣ ವಯಸ್ಸಿಗೆ ಇವರಿಗೆ ಈ ಬೇಡ, ಇವರು ನಮ್ಮ ಇದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ಅದ್ಭುತ ಕ್ರಮದಲ್ಲಿ ಇರತಕ್ಕಂಥವರು ಅಂತೇಳ್ಕೊಂಡಂಥೇಳಿ, ಈಗ ಸದ್ಯಕ್ಕೆ ಬೇಡ, ಆಮೇಲೆ ಕೊಡ್ತೇನೆ ಅಂತ ಹೇಳ್ಕೊಂಡಂತೇಳಿ ಅವರಿಗೆ ಅಸಮಾಧಾನವಾಯಿತು. ಅಸಮಾಧಾನವಾಗಿ ಹೋಗಿ ಅವರು ಇದೇ ಉತ್ತರಾದ ಮಠದಲ್ಲೇ ಬಿಡಿಸನ್ಯಾಸಿಯಾಗಿದ್ದುಕೊಂಡು ಪ್ರತ್ಯೇಕ ಮಠವನ್ನು ಮಾಡಿಕೊಂಡು ತಮ್ಮ ಉಪಾಸನೆ ಮಾಡತಕ್ಕಂಥ ಕ್ರಮ, ಅವರೇ ಪ್ರತ್ಯೇಕವಾಗಿ ಮೂಲರಾಮದೇವರನ್ನು, ದಿಗ್ವಿಜಯರಾಮ ಇತ್ಯಾದಿ ಪ್ರತಿಮೆಗಳನ್ನು ಮಾಡಿಸಿಕೊಂಡು ಪೂಜೆ ಮಾಡಿಕೊಂಡು ತಿರುಗಾಡ್ತಾ ಇದ್ದರು. ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭ್ಯಾಸ ಕೃಷ್ಣದ್ವೈಪಾಯನ ತೀರ್ಥರು ಅಂತ ಅವ್ರಿಗೆ ಕರಿತಾ ಇದ್ರು. ಅದೊಂದು ಪ್ರತಿ ಉತ್ತರಾದ ಮಠ ಇದ್ದಂತೆ ಇತ್ತು ಕೃಷ್ಣದ್ವೈಪಾಯಿ, ಕೃಷ್ಣದ್ವೈಪಾಯನವರು ಅಂತ ತಿಳ್ಕೊಂಡಂತೇಳಿ ಅವರ ಹತ್ರ ಹೋಗಿ ಇವರು ಆಶ್ರಮವನ್ನು ತೆಗೆದುಕೊಂಡ್ರು. ಆಶ್ರಮ ತೆಗೆದುಕೊಂಡ್ರು, ಅವರಿಗೆ ಇವರು ಕೊಡಲಿಲ್ಲಲ್ಲ ಅಂತ ತಿಳ್ಕೊಂಡಂತೇಳಿ ಆಗಲಿ ಅಂತ ತಿಳ್ಕೊಂಡು ಅವರು ವಿದ್ಯಾನಾಥ ತೀರ್ಥರು ಅಂತ ಹೆಸರಿಟ್ರು. ಆ ವಿದ್ಯಾನಾಥ ತೀರ್ಥರು ಒಂದ್ಸಲ, ಯಾವಾಗ ಇವರಿಗೆ ವೇದನಿಧಿ ತೀರ್ಥರಿಗೆ ಸ್ವಲ್ಪ ವಿಶೇಷ ದೇಹಾಲಸ್ಯವಾಯಿತು, ದೇಹಾಲಸ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರನ್ನು ಕರೆಸಿದ್ದಾರೆ. ಸತ್ಯವ್ರತರು ಬಂದರು, ನಾನಂತರ ಕೃಷ್ಣದ್ವೈಪಾಯನರು ಬಂದರು, ಆನಂತರ ವಿದ್ಯಾನಾಥ ತೀರ್ಥರು ಬಂದರು. ಬಂದಿರ್ತಕ್ಕಂಥ ಒಬ್ಬರಿಗಿಂತ ಒಬ್ಬರು ಮಹಾವಿದ್ವಾಂಸರು, ಅತಿ ಶ್ರೇಷ್ಠ ವಿಶಿಷ್ಟತೆಯಿಂದ ಯುಕ್ತರಾಗಿರ್ತಕ್ಕಂಥವರು. ಆಗ ವೇದನೆ ತೀರ್ಥರು ಹೇಳಿದರು, ದೇವರನ್ನು ತಂದು ಕೊಟ್ಟದ್ದರಿಂದಾಗಿ ಸತ್ಯವ್ರತರಿಗೆ ನಿನ್ನ ಮುಂದುವರಿಸ್ತೇವೆ, ಮುಂದೆ ಇದೇ ಪೀಠಕ್ಕೆ ನೀವು ಬರ್ತೀರಿ, ಆದರೆ ನಮ್ಮ ಪೀಠದ ಶಿಷ್ಯರಾಗಿರಿ ಅಂತ ತಿಳ್ಕೊಂಡಂತೇಳಿ ಅವರಿಗೆ ದಂಡ ವ್ಯತ್ಯಾಸ ಮಾಡಿಸಿ ಅವರಿಗೆ ರಂಗನಾಥ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಕರೆದರು. ಒಬ್ಬ ವ್ಯಕ್ತಿ ಒಂದು ಕಡೆಯಲ್ಲಿ ಸನ್ಯಾಸ ತೆಗೆದುಕೊಂಡು ಎರಡನೇ ಸಲ ಪೀಠವನ್ನು ಬದಲಾಯಿಸಿರ್ತಕ್ಕಂಥವರು, ಅವರು ರಂಗನಾಥ ತೀರ್ಥರು ಅಂತ ಹೆಸರಿಟ್ಟರು. ವೇದನೆ ತೀರ್ಥರಿಂದ ಈ ರೀತಿಯ ಹೆಸರನ್ನು ಪಡೆದರು. ವೇದನೆ ತೀರ್ಥರು ಸಂಪೂರ್ಣ ಸನ್ಯಾಸವನ್ನು ಕೊಟ್ಟು
ಇವರಿಗೆ ದಕ್ಷಿಣ ದೇಶ ದಿಗ್ವಿಜಯ ಮಾಡು ಅಂತ ತಿಳ್ಕೊಂಡಂತ ಹೇಳಿ ಕಳಿಸಿದ್ರು ಸತ್ಯವ್ರತರಿಗೆ. ಸತ್ಯವ್ರತರಿಗೇನು ಅಂತ ತಿಳ್ಕೊಂಡಂತಂದ್ರೆ ಸುಮ್ಮನೆ ಮರಣ ಹೊಂದಬಾರದು. ಜೀವಂತ ವೃಂದಾವನ ಪ್ರವೇಶ ಮಾಡಬೇಕು ಅಂತ ತಲೆಯಲ್ಲಿ. ಅದಕ್ಕೋಸ್ಕರ 2.5 ವರ್ಷ 3 ವರ್ಷ ದಕ್ಷಿಣ ದೇಶದಲ್ಲಿ ದಿಗ್ವಿಜಯವನ್ನು ಮಾಡಿ ದಕ್ಷಿಣ ದೇಶದ ಎಲ್ಲ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮುಗಿಸಿ ಸಾಂಗಲಿಗೆ ಬಂದಿದ್ದಾರೆ. ಸಾಂಗಲಿಗೆ ಬಂದು ನಾವು ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಕೊನೆ ಕಾಲ ಮುಗಿಸ್ಬೇಕು ಅಂತ ತಿಳ್ಕೊಂಡಂಥೇಳಿ ಅವ್ರು ಎಂಥ ಘೋರ ತಪಸ್ಸು ಮಾಡ್ತಾ ಇದ್ರು ಅಂತ ಅಂದ್ಕೊಂಡಂತಂದ್ರೆ, ದಿನಾಲು ಪೂಜೆ ಆದ ನಂತರ ಆ ನಂತರ ಕೃಷ್ಣಾ ನದಿ ತೀರದಲ್ಲಿ ಒಂದು ತಗ್ಗು ತೆಗೆಸ್ಬೇಕು. ಆ ತಗ್ಗಿನಲ್ಲಿ ಹೋಗಿ ಕೂತ್ಕೊಳ್ಬೇಕು. ಮಠ ಮಠ ಮಧ್ಯಾಹ್ನ ಬಿಸಿ ಬಿಸಿ ಉಸುಕೆಲ್ಲ ತಮ್ಮ ಮೈ ಮೇಲೆ ಹಾಕ್ಕೊಳ್ಬೇಕು. ಸೂರ್ಯಾಸ್ತ ಆಗುವವರೆಗೂ ಜಪ ಮಾಡಬೇಕು. ಸಾಯಂಕಾಲ ಎದ್ದ ಮೇಲೆ ಸ್ವಲ್ಪ ಅಲ್ಪಾಹಾರ ತೆಗೆದುಕೊಳ್ಬೇಕು. ಹೀಗೆ ಮಾಡಿ ತಮ್ಮ ದೇಹದಂಡನೆ ಮಾಡಿದರು. ದೇಹದಂಡನೆ ಮಾಡಿ ಆಶ್ರಮ ತೆಗೆದುಕೊಂಡು 3.5 ವರ್ಷಕ್ಕೇನೆ ಇನ್ನು ನಾನು ಭೂಮಿ ಮೇಲೆ ಇರಬಾರದು ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಅವರು ಗುರುಗಳು ಹೇಳಿದಂತೆ ಆಗ ಅವರು ಇನ್ನೊಬ್ಬರಿಗೆ ಆಶ್ರಮವನ್ನು ಕೊಟ್ಟು ನೀವು ಮುಂದೆ ಕ್ರಮವಾಗಿ ಸತ್ಯನಾಥರಿಗೆ ಇವರು ಆಶ್ರಮವನ್ನು ಕೊಡ್ರಿ ಅಂತ ತಿಳ್ಕೊಂಡಂಥೇಳಿ ವಿದ್ಯಾನಿಧಿ ತೀರ್ಥರು ಅಂತ ತಿಳ್ಕೊಂಡಂಥೇಳಿ ಅವರಿಗೆ ಆಶ್ರಮವನ್ನು ಕೊಟ್ಟು ಅವರು ಕೊಲ್ಗಿ ಮನೆತನದಲ್ಲಿ ಬಂದಿರತಕ್ಕಂಥವರು ಗುರುಗಳಾಜ್ಞೆಯಿಂದ ಅವರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಆಶ್ರಮ ಕೊಟ್ಟು ತಾವೇ ವೃಂದಾವನವನ್ನು ತಯಾರಿಸಿ ಇವತ್ತಿನ ದಿವಸ ಅವರು ವೃಂದಾವನವನ್ನು ಪ್ರವೇಶ ಮಾಡಿದ ಫಾಲ್ಗುಣ ಕೃಷ್ಣ ಪಕ್ಷ ಶುಕ್ಲಪಕ್ಷ ಷಷ್ಠಿ ದಿವಸ ತಾವೇ ಸ್ವತಃ ವೃಂದಾವನ ಪ್ರವೇಶ ಮಾಡಿ ನಾನು ಇಲ್ಲೇ ನಿಂತುಕೊಂಡು ಅನೇಕ ಸಾಧನೆಯನ್ನು ಮಾಡ್ತಾ ಇರ್ತೇನೆ, ನಾನು ಶಾಟಿ ಹೊರಗಾಗದ ಕ್ಷಣಕ್ಕೆ ಮೇಲೆ ಮುಚ್ಚಿಬಿಟ್ರೆ ಅಂತ ತಿಳ್ಕೊಂಡಂತ ಹೇಳಿದ್ದ. ವಾದಿರಾಜರ ನಂತರ ಸಜೀವ ವೃಂದಾವನ ಪ್ರವೇಶ ಮಾಡಿರ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳವರು. ರಾಘವೇಂದ್ರ ಸ್ವಾಮಿಗಳ ನಂತರ ಸಜೀವ ವೃಂದಾವನವನ್ನು ಪ್ರವೇಶ ಮಾಡಿರ್ತಕ್ಕಂಥವರು ಸತ್ಯವ್ರತರು. ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡತಕ್ಕಂಥ ಒಂದು ವೈಶಿಷ್ಟ್ಯ ಅವರದು. ಮುಖ್ಯವಾಗಿ ತಾವು ಇರುವಾಗಲೇ ಶ್ರೀಮನ್ ನ್ಯಾಯಸುಧಾಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಸತ್ಯವ್ರತರು. ವಿದ್ಯಾಧೀಶ ತೀರ್ಥರು ಎಷ್ಟು ಅದ್ಭುತವಾದ ಕ್ರಮದಲ್ಲಿ ವ್ಯಾಖ್ಯಾನ ಬರೆದಿದ್ದರು, ನ್ಯಾಯಸುಧಾಕ್ಕೆ ಅಷ್ಟೇ ರೀತಿಯಲ್ಲಿ ಎಲ್ಲಿ ಯಾವ ಭಾಗದಲ್ಲಿ ವಿದ್ಯಾಧೀಶರ ವ್ಯಾಖ್ಯಾನ ವಾಕ್ಯಾರ್ಥದೆಂದರೆ ಕಠಿಣವಾಗ್ತದೆ ಅಲ್ಲಿ ಅದನ್ನು ಸುಲಭವಾಗಿ ಪೂರ್ತಿ ಬರಲಿಕ್ಕೆ ಹೋಗಲಿಲ್ಲ, ಎಲ್ಲಿ ಕಠಿಣವಾಗ್ತದೆ ಅಂತ ತಿಳಿಸೋದಕ್ಕೋಸ್ಕರ ಅದಕ್ಕೆ ಬರೆದರು ನ್ಯಾಯಸುಧಾಕ್ ವ್ಯಾಖ್ಯಾನ ಬರೆದರು. ತಾತ್ವ ನಿರ್ಣಯಕ್ಕೆ ಅತ್ಯಂತ ಕ್ಲಿಷ್ಟವಾದ ಶಬ್ದಗಳಿಗೆ ಅರ್ಥವನ್ನು ಬರೆಯೋದಕ್ಕೋಸ್ಕರ ತಾತ್ವ ನಿರ್ಣಯಕ್ಕೂ ಕೂಡ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ನಂತರ ಯಮಕ ಭಾರತಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಈ ರೀತಿಯಾಗಿ ಗ್ರಂಥ ಕಡಿಮೆ ಇದ್ದರೂ ಬರೆದದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥದ್ದು. ಇವರ ನಂತರ ಬಂದಿರತಕ್ಕಂಥವರು ವಿದ್ಯಾನಿಧಿ ತೀರ್ಥರು, ವೇದ ಸತ್ಯನಿಧಿ ತೀರ್ಥರು, ಯಾರದು ವೃಂದಾವನ ಕರ್ನೂಲಲ್ಲಿ ಇವತ್ತಿನ ದಿವಸ ಬಂದು ಇದೆ. ಸತ್ಯನಿಧಿ ತೀರ್ಥರಿಗೆ ಗುರುಗಳ ಆಜ್ಞೆಯಂತೆ ಅವರನ್ನು ರಂಗನಾಥ ತೀರ್ಥರನ್ನು ಕರೆದು ಅವರಿಗೆ ಸತ್ಯನಾಥ ತೀರ್ಥರು ಅಂತ ತಿಳ್ಕೊಂಡಂತ ಹೆಸರನ್ನು ಇಟ್ಟಿದ್ದಾರೆ. ಸತ್ಯನಾಥರ ಪಾಂಡಿತ್ಯ ಅದ್ಭುತ. ಪ್ರತಿ ಸೃಷ್ಟಿಯನ್ನು ಮಾಡಿರ್ತಕ್ಕಂಥವರು. ಉತ್ತರಾಮಠದಿಂದಲೇ ಸ್ವಲ್ಪ ಅನಾನುಕೂಲತೆಯನ್ನು ಹೊಂದಿ ಹೋಗಿ ವ್ಯಾಸರಾಯಮಠಕ್ಕೆ ಸ್ವಾಮಿಗಳಾಗಿ ರಾಮಚಂದ್ರ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಅಲ್ಲಿ ತಾವು ಅಲ್ಲಿ ಆಶ್ರಮವನ್ನು ತೆಗೆದುಕೊಂಡು ವ್ಯಾಸತ್ರಿ ಇಲ್ಲದೆ ನೀವು ಓದ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವರು ಆ ಕಾಲಕ್ಕೆ ಒಂದು ಚಾಲೆಂಜ್ ಕೊಟ್ಟರು. ಸತ್ಯನಾಥ ತೀರ್ಥರು ಚಾಲೆಂಜ್ ಸ್ವೀಕಾರ ಮಾಡಿ ನಾವು ಹೊಸ ನ್ಯಾಯಾಮೃತ ಬರೀತೇನೆ ಅಂತೇಳಿ ಅಭಿನವಾಮೃತ, ಅಭಿನವ ಗದ, ಆನಂತರ ಅಭಿನವ ಚಂದ್ರಿಕಾ, ಆನಂತರ ಈ ರೀತಿಯಾಗಿರ್ತಕ್ಕಂಥ ಎಲ್ಲೂ 5 ಅಭಿನವ ಮಾಡಿ ತಮ್ಮ ಶಿಷ್ಯರಿಗೆ ಅಭಿನವ ತೀರ್ಥರು ಅಂತೇಳಿ ಸತ್ಯಾಭಿನವರು ಅಂತ ಹೆಸರಿಡ್ತಾರೆ. ವೀರಚೌಳಪುರದಲ್ಲಿ ಸತ್ಯಾಭಿನವರು ಹೇಳ್ತಾರೆ,
ಸತ್ಯನಾಥ ತೀರ್ಥರ ಸೇವೆಯನ್ನು ಯಾವನು ಮಾಡ್ತಾನೆ, ಸತ್ಯನಾಥ ತೀರ್ಥರ ಹೆಸರು ತೆಗೆದುಕೊಂಡ್ರೆ ಸಾಕು, ಎಲ್ಲ ಕಷ್ಟಗಳು ದೂರವಾಗ್ತದೆ. ಸತ್ಯನಾಥಾಭ್ಯುದಯ ಅಂತನ್ನು ಗ್ರಂಥ ಬರೆದಿದ್ದಾರೆ. 100 ಸಲ ತಮ್ಮ ಮೇಲೆ ಏನು ಆಕ್ರಮಣ ಬಂದಾಗ, ಶತ್ರುಗಳ ಆಕ್ರಮಣವಾಗಲಿ, ಮತ್ತೊಂದಾಗಲಿ, ಮುಗದೊಂದಾಗಲಿ, ಮಹಾಪುರಬಂಧದಾಗಲಿ, ಸತ್ಯನಾಥನನ್ನು ನೆನೆಸಿ ಕಟ್ಟದಿಂದ ಪೂರ್ಣರಾಗಿದ್ದಾರೆ. ಅದಕ್ಕೆ ಅವರಲ್ಲಿ ಹೇಳ್ತಾರೆ, ಸತ್ಯಾಭಿನವ ತೀರ್ಥರು, ನಮ್ಮ ಗುರುಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ಬಂದದ್ದು ಅವರು ಯತಿಗಳಾಗಿ ಸತ್ಯವ್ರತರ ಸೇವೆಯನ್ನು ಸತತವಾಗಿ, ವಿದ್ಯಾಧೀಶರ ಮತ್ತು ಸತ್ಯವ್ರತರ ಸೇವೆಯನ್ನು ಅದ್ಭುತವಾದ ರೀತಿಯಲ್ಲಿ ಅನೇಕ 10 ವರ್ಷಗಳ ಕಾಲ ಮಾಡಿದ್ದರಿಂದಾಗಿ ಸತ್ಯನಾಥರಿಗೆ ಈ ಒಂದು ಶಕ್ತಿ ಬಂತು. ಅವರ ಹೆಸರು ತೆಗೆದುಕೊಂಡ ಸಾಕು, ನಮ್ಮ ಎಲ್ಲ ಕಷ್ಟಗಳು ದೂರವಾಗ್ತದೆ ಅಂತ ಹೇಳಿರ್ತಕ್ಕಂಥ ಒಂದು ವೈಶಿಷ್ಟ್ಯ. ಅಂದರೆ ಸತ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥವರು. ನನ್ನ ಬೇರೆಯವರ ವಸ್ತು ನಂದಲ್ಲ, ಅದು ಅವರಿಗೆ ಒಪ್ಪಿಸ್ಬೇಕು ಅಂತ ತಿಳ್ಕೊಂಡಂತೇಳಿ ದಿಗ್ವಿಜಯ ರಾಮಂತೂ ವಂಶರಾಮಚಂದ್ರ ಪ್ರತಿಮೆಗಳನ್ನು ತಂದುಕೊಟ್ಟು ಇಂಥ ಸತ್ಯವ್ರತರು ಇವತ್ತಿಗೂ ಬೃಂದಾವನದಲ್ಲಿ ಜೀವಿತರಾಗಿದ್ದಾರೆ. ಇವರ ನಂತರ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಸತ್ಯಸಂಧ ತೀರ್ಥರು. ಸತ್ಯಸಂಧ ತೀರ್ಥರು ಸತ್ಯಬೋಧರ ನಂತರ ಬಂದಿರತಕ್ಕಂಥವ್ರು, ಅವರ ಶಿಷ್ಯರು. ಒಂದ್ಸಲ ಸಾಂಗಲಿಗೆ ಬಂದು ಆ ಕಾಲದಲ್ಲಿ ಅವರು ಸುಧಾನುವಾದವನ್ನು ಮಾಡ್ತಾ ಇದ್ದರೆ, ಆ ಕಾಲದಲ್ಲಿ ಆವಾಗ ವೃಂದಾವನ ಅಲುಗಾಡ್ತಾ ಇತ್ತು. ಹೌದು ಹೌದು ಸರಿ ಸರಿ ಅಂತ ತಲೆ ಆಡ್ತಿದ್ರು. ವೃಂದಾವನ ಎಷ್ಟು ದೊಡ್ಡ ವೃಂದಾವನ ಅಂತಂದ್ರೆ, ಅತಿ ದೊಡ್ಡ ವೃಂದಾವನ ಅಂತಂದ್ರೆ ಸಾಂಗಲಿದೆ ವೃಂದಾವನ. ಇಷ್ಟು ಎತ್ತ ನನ್ನ ಎದ್ ನಿಂತರೂ ನಿಷ್ಕೈ ಮಾಡಿದ್ರೆ ಎತ್ತರದ. ಆ ನಂತರ ಅಗಲವು ಕೂಡ 4 ಫುಟ್ ಹಿಂಗೆ ಅಗಲ ಅಂತ ವೃಂದಾವನ. ಸತ್ಯೇಂದ್ರ ತೀರ್ಥರು ಸುಧಾ ವ್ಯಾಖ್ಯಾನ ಮಾಡ್ತಿದ್ರೆ ಅಲ್ಲಾಡ್ತಿತ್ತಂತ. ಅದಕ್ಕೆ ಅವರು ಒಂದು ಸ್ತೋತ್ರವನ್ನು ಬರೆದಿದ್ದಾರೆ ಸತ್ಯಸಂಧ ತೀರ್ಥರು. ಏನು ಅಂತ ತಿಳ್ಕೊಂಡಂತಂದ್ರೆ, ಮುರಾರಾತೆ ಅಂತ ತಿಳ್ಕೊಂಡ ಪ್ರಾರಂಭವಾಗ್ತದೆ. ನನ್ನ ಗುರುಗಳ ಆಶೀರ್ವಾದದಿಂದ ಇಂಥ ಸತ್ಯಬೋಧರ ಶಿಷ್ಯರು ಅಂತೇಳಿ ನನ್ನ ವ್ಯಾಖ್ಯಾನಕ್ಕೆ ತಲೆಯನ್ನು ಅಲ್ಲಾಡಿಸಿದ್ರೆ ಸತ್ಯವ್ರತರೇ ಅಂತ ತಿಳ್ಕೊಂಡಂತೇಳಿ ಅಂದಿರತಕ್ಕಂಥ ಒಂದು ವೈಶಿಷ್ಟ. ಹೀಗಾಗಿ ಸತ್ಯವ್ರತ ಪರಮಾತ್ಮ ಸತ್ಯವಾದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಆದ್ದರಿಂದ ಅವನು ಸತ್ಯವ್ರತ. ಸತ್ಯನಾದ ಪರಮಾತ್ಮನ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ದರಿಂದಾಗಿ ಸತ್ಯವ್ರತ ಮನು. ಆ ನಂತರ ಸತ್ಯವಾಗಿ ತಂದುಕೊಟ್ಟು ಆ ಸತ್ಯವನ್ನಾದಂಥ ಪರಮಾತ್ಮನ ಪೂಜೆಗೋಸ್ಕರ ಮತ್ತೆ ಪುನಃ ಅದೇ ಪೀಠದಲ್ಲಿ ಕುಳಿತುಕೊಂಡು ಪೂಜೆ ಮಾಡಿರ್ತಕ್ಕಂಥವರು ಸತ್ಯವ್ರತರು. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸತ್ಯ ಪರಂಪರೆ ಇವತ್ತಿನಿಂದಲೂ ಉತ್ತರಾಯಣದವರಿಗೆ ಸತ್ಯ ಅಂತ ಹೆಸರಿರ್ತದೆ. ಯಾಕೆ, ಇವರು ಜ್ಞಾನಾನಂದ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನ ಉಪಾಸಕರು, ಅಷ್ಟೇ ಅಪರೋಕ್ಷ ಜ್ಞಾನವನ್ನು ಪಡೆದು ಉದ್ಧತರಾಗ್ತಕ್ಕಂಥವರು ಅಂತ ತಿಳ್ಕೊಂಡಂತೇಳಿ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಂದು ವೈಶಿಷ್ಟ್ಯ. ರಾತ್ರಿಯಲ್ಲೇ ಹೇಳಿದ್ರು ಕಡಿಮೆ ಆಗದಷ್ಟು ಅವರ ವೈಶಿಷ್ಟ್ಯ ಇದೆ, ಒಂದು ಕ್ರಮ ಇದೆ ಅವರ ಗ್ರಂಥದ ಕ್ರಮತೆ. ಇಷ್ಟು ಮಹಿಮೆಯನ್ನು ನಾವು ತಿಳಿದುಕೊಂಡು ಇವತ್ತು ಸತ್ಯವ್ರತರ ಆರಾಧನೆಯ ಸಂದರ್ಭದಲ್ಲಿ ಸತ್ಯತೆಯನ್ನು ಜಗತ್ತಿಗೆ ತಿಳಿಸಿಕೊಡಬೇಕೋಸ್ಕರ ಅಮೃತವನ್ನು ಅಸುರರಿಗೆ ಬಿಟ್ಟುಕೊಟ್ಟಿರತಕ್ಕಂಥ ಧನ್ವಂತರಿ ಯಾಗವೂ ಕೂಡ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಬಂಧವನ್ನು ತಂದುಕೊಡ್ತದೆ. ಇಂಥ ಸತ್ಯವ್ರತರನ್ನು ನೆನೆಸಿದ ದಿನವೇ ನಮಗೆ ಅತ್ಯಂತ ಶ್ರೇಷ್ಠಕರವಾಗಿರತಕ್ಕಂಥದ್ದು. ಸತ್ಯವ್ರತರು ನಮ್ಮನ್ನು ಸತ್ಯದ ದಾರಿಯಲ್ಲಿ ಇಟ್ಟು ಸತ್ಯನಾಮಕ ಪರಮಾತ್ಮನ ಅನುಗ್ರಹವಾಗುವಂತೆ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ವಾಂಗ್ಮಯ ಸೇವೆಯನ್ನು ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂಥ ಮೌಲಿ ಆಚಾರ್ಯರ ಅಂತರ್ಗತ ಶ್ರೀ ಸತ್ಯಾತ್ಮ ತೀರ್ಥರ ಅಂತರ್ಗತ ಸಕಲ ಪೀಠಾಧೀಶರ ಅಂತರ್ಗತ ಭಾರತೀಯ ಮುಖ್ಯಪ್ರಾಣ ಅಂತರ್ಗತ ಪರಮಾತ್ಮನಲ್ಲಿ ನಾನು ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಜಯತ್ವರೆ ಚಿಂತೆ ಸರ್ವದೇವೈಕ ವಂದ್ಯ ಪರಮ ಗುರುರ ಭೀಷ್ಟಾವಾಪ್ತಿರ ಸಜ್ಜನಾಂ ನಿಖಿಲ ಗುಣಗಣಾನೋ ನಿತ್ಯ ನಿರ್ಮುಕ್ತದೂಢ ಸರಸಜನಯನೋಸೋ ಶ್ರೀಪತಿರ್.